ಸರ್ವರಿಗೂ ಶರಣು ಶರಣಾರ್ಥಿಗಳು. ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಮ್ಮ ಬಸವ ಟಿ ವಿಯಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆ ವಚನ ವೈಭವ ಅಂತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಲವಾರು ವಾರಗಳಿಂದ ಸರ್ವಜ್ಞನ ವಚನಗಳನ್ನು ಕುರಿತಂಥ ಒಂದು ಪರಿಚಯವನ್ನು ವ್ಯಾಖ್ಯಾನವನ್ನು ನಿಮ್ಮ ಜೊತೆ ನಾನು ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಎಷ್ಟು ಆಳಕ್ಕೆ ಇಳಿದರೂ ಕೂಡ ಸರ್ವಜ್ಞನ ವಚನಗಳು ನಮ್ಮನ್ನು ಮತ್ತೆ ಇನ್ನೂ ಆಳಕ್ಕೆ ಕರ್ಕೊಂಡು ಹೋಗ್ತವೆ. ಎಷ್ಟು ಓದಿದರೂ ಕೂಡ ಮತ್ತಷ್ಟು ಓದಬೇಕು ಅಂಥೇಳಿ ಅನಿಸುತ್ತೆ. ಆಮೇಲೆ ಒಂದು ವಚನವನ್ನು ಓದಿದ ನಂತರ ಸರ್ವಜ್ಞನ ವಚನವನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಬೇಕು ಅಂಥೇಳಿ ಹಲವಾರು ಹೊಸ ಚಿಂತನೆಗಳು ಕೂಡ ನನಗೆ ಬರ್ತಾ ಇದ್ದಾವೆ. ಈಗ ಪ್ರತಿ ವಾರದಂತೆ ಈ ಒಂದು ಭಾನುವಾರ ರಾತ್ರಿ 8:00 to 8:30 ತನಕ ನೋಡ್ತಾ ಇದ್ದೀರಿ ಈ ವಚನ ವೈಭವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಪ್ರಸಾರ ಆಗ್ತಾ ಇದೆ. ಜನ ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾರೆ ಅನ್ನುವ ಸಂತೋಷದ ವಿಚಾರವನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್ವಜ್ಞನ ವಚನದೊಂದಿಗೆ ಈಗ ನನ್ನ ಮಾತುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಒಂದೂರ ಗುರುವಿರ್ದು ವಂದನೆಯ ಮಾಡದೆ ಸಂಧಿಸಿ ಕೂಳ ತಿನ್ನುತ್ತಿರ್ಪವನ ಇರವು ಹಂದಿಯ ಇರವು ಸರ್ವಜ್ಞ. ಒಂದೂರ ಗುರುವಿರ್ದು ನಾವು ಎಲ್ಲಿದ್ದೀವಿ, ನಮ್ಮ ಪಕ್ಕದಲ್ಲೇ ಗುರು ಇದ್ದಾನೆ. ನಮಗೆ ಶಿಕ್ಷಣವನ್ನು ಕೊಟ್ಟಂಥ, ಜ್ಞಾನವನ್ನು ಕೊಟ್ಟಂಥ ಶ್ರೀಗುರು ಇದ್ದಾನೆ. ಅವರ ಟೀಚರ್ ಈಸ್ ಇನ್ ಫ್ರಂಟ್ ಆಫ್ ಅಸ್, ಅಥವಾ ಅವರ ಟೀಚರ್ ಈಸ್ ವಿತ್ ಅಸ್, ಅವರ ಟೀಚರ್ ಈಸ್ ಅರೌಂಡ್ ಅಸ್ ಅಂತ ಅಂದ್ಕೊಳ್ಳೋಣ. ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಗುರು ಇದ್ದಾನೆ. ಆ ಗುರುವಿಗೆ ನಾವು ವಂದನೆಯ ಮಾಡದೆ ನೋಡಿ, ನಮ್ಮ ಗುರುಗಳು ಎಲ್ಲೇ ಸಿಗಲಿ ಅವ್ರಿಗೆ ಪ್ರೀತಿಯಿಂದ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ, ಅವ್ರಿಗೊಂದು ಗುಡ್ ಮಾರ್ನಿಂಗ್ ಅಂತ ಹೇಳೋದಿದೆಯಲ್ಲ, ಇದು ಭಾಳ ದೊಡ್ಡ ಕೆಲಸ. ಇದು ಯಾಕಪ್ಪ ಅಂತ ಕೇಳಿದ್ರೆ, ಎಷ್ಟೋ ಜನ ಗುರುವೇ ನಮಃ ಅಂತಕ್ಕಂಥ ಕಾಲ ಹೋಗಿ ಗುರು ಏನು ಮಹಾ ಅಂತುವ ಪ್ರಶ್ನೆಯನ್ನು ಮಾಡ್ತಕ್ಕಂತಹ ನೀಚ ಜನರು ಕೂಡ ಇವತ್ತಿದ್ದಾರಿಲ್ಲಿ. ಯಾಕೆಂದರೆ ಗುರುವಿಗೆ ಯಾರು ಮರ್ಯಾದೆ ಕೊಡ್ತಾರೋ ಅವ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವಜ್ಞ, ಒಂದೂರ ಗುರುವಿದ್ದು ವಂದನೆಯ ಮಾಡದೆ, ಗುರುವಿಗೆ ನಮಸ್ಕರಿಸದೆ, ಗುರುವಿಗೆ ಒಂದು ಕೃತಜ್ಞತೆಯನ್ನು ತೋರಿಸದೆ, ಗುರುವಿಗೆ ಒಂದು ನಮಸ್ಕಾರವನ್ನು ಮಾಡದೇ ಇರತಕ್ಕಂಥ ಆ ಶಿಷ್ಯ, ಆ ವ್ಯಕ್ತಿ, ಸಂಧಿಸಿ ಕೂಳ ತಿನ್ನುತ್ತಿರ್ಪವನ ಇರವು, ಗುರುವನ್ನು ನೋಡಿದರೂ ಕೂಡ ನೋಡದ ಹಾಗೆ ಉಪೇಕ್ಷೆ ಮಾಡಿ ಅನಾದರಣೆ ಮಾಡಿ ಊಟ ಮಾಡ್ತಾನಲ್ಲ, ಕೂಳನ್ನ ತಿಂತಾನಲ್ಲ, ಅವನ ಸ್ಥಿತಿ ಹೇಗಿರುತ್ತಪ್ಪ ಅಂತ ಕೇಳಿದರೆ, ಹಂದಿಯ ಇರವು ಸರ್ವಜ್ಞ. ಹೇಗೆ ಬೈಲಲ್ಲಿ ಹಂದಿಗಳು ಓಡಾಡ್ಕೊಂಡು ತಿಂತಾವ ಆಗಿರುತ್ತೆ ಪರಿಸ್ಥಿತಿ ಅಂತೇಳಿ ಯಾರಿಗಾದರೂ ಮನುಷ್ಯರಿಗೆ ಹೋಲಿಸ್ಬೇಕಾದ್ರೆ ನೀಚ ಪ್ರಾಣಿಗಳಾಗಿರ್ತಕ್ಕಂಥ ಹಂದಿಗೆ ಹೋಲಿಸ್ತಾರೆ. ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಕುನ್ನಿ ನಾಯಿ ಅಂಚೇಳಿ ಕರೀತಾನೆ, ನೀಚತನ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹಂದಿಗೆ ಹೋಲಿಸಲಾಗಿದೆ. ಹೊಲಸನ ತಿಂತಕ್ಕಂಥ ಹಂದಿ ಹೇಗೆ ಹೊಲಸನ ತಿನ್ನುತ್ತಾ ಬೈಲಲ್ಲಿ ಓಡಾಡಿಕೊಂಡ ಹಾಗೆ ಈ ಶಿಷ್ಯ, ಅವನಿಗೆ ಗುರುವಿನ ಬಗ್ಗೆ ಗೌರವ ಇಲ್ಲ, ಪ್ರೀತಿ ಇಲ್ಲ, ಮರ್ಯಾದೆ ಇಲ್ಲ, ಗುರುವಿಗೆ ಯಾವುದೇ ರೀತಿಯ ಕೃತಜ್ಞತೆಯನ್ನು ತೋರಿಸೋದಿಲ್ಲ. ಇಂಥ ಆ ಒಂದು ಶಿಷ್ಯನ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂತ ಕೇಳಿದರೆ, ಹಂದಿ ಬೈಲಲ್ಲಿ ಕೂಳು ತಿಂದಂತಿರುತ್ತೆ ಅಂಥೇಳಿ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಯಾರೇ ಆಗಲಿ, ಈಗ ನಾವು ಮಠಗಳಿಗೆ ಪೀಠಗಳಿಗೆ ನಾವು ಹೋಗ್ತೇವೆ, ಅಲ್ಲಿ ಯೋಗ್ಯ ಗುರುವಿಗೆ, ಯಾಕೆಂದರೆ ಗುರು ಯೋಗ್ಯತೆಯನ್ನು ಗಳಿಸ್ಕೊಂಡಿರಬೇಕು, ಕಾಯ ವಾಚ ಮನಸ ಅವರು ಸರಿಯಾಗಿರಬೇಕು, ಹರಿಷಡ್ವರ್ಗಳನ್ನು ಗೆದ್ದವರಿರಬೇಕು, ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನು ಯಾರು ಗೆದ್ದಿರ್ತಾರೆ, ನಿಜವಾದ ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ, ನಿಜವಾದ ಲಿಂಗನಿಷ್ಠೆಯನ್ನು ಲಿಂಗಭಕ್ತಿಯನ್ನು ಇಟ್ಕೊಂಡಿರ್ತಾರೆ, ಅಂತಹ ಗುರುವಿಗೆ ನಾವು ಶರಣನ್ನು ಹೋಗಬೇಕು. ಹಾಗೆ ವಿದ್ಯಾರ್ಥಿಗಳಿದ್ದಾರೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನಮಸ್ಕರಿಸ್ತಾರೆ, ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ಆದರೆ ಕಾಲೇಜಿಗೆ ಬರ್ತಿದ್ದ ಹಾಗೇ ಆ ವಿದ್ಯಾರ್ಥಿಗಳ ಮನಸ್ಥಿತಿ ಬದಲಾಗುತ್ತೆ. ಆಮೇಲೆ ಮುಂದೆ ನೀವು ಡಿಗ್ರಿಗೆ ಬಂದ ಮೇಲಂತೂ ಅವ್ರ ಗುರುಗಳ ಬಗ್ಗೆ ಮರ್ಯಾದೆನೇ ಇರಲ್ಲ. ಮಾಸ್ಟರ್ ಡಿಗ್ರಿ ಮತ್ತು ಇತ್ಯಾದಿ ಪಿ ಎಚ್ ಡಿಗೆ ಹೋದ್ಮೇಲೆ
ಗುರುಗಳನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾರೆ. ನಿಜ, ಟೀಚರ್ ಈಸ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್. ಗುರುಗಳು ಅಂದರೆ ಒಬ್ಬ ಸ್ನೇಹಿತನೂ ಹೌದು, ಒಬ್ಬ ತತ್ವಜ್ಞಾನಿಯೂ ಹೌದು, ಒಬ್ಬ ಮಾರ್ಗದರ್ಶಕನೂ ಹೌದು. ಹಾಗಂತ ಹೇಳಿ ಗುರುವಿನ ಸ್ಥಾನವನ್ನು ಕೆಳಗಿಳಿಸಬಾರ್ದು. ಗುರುವಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಗುರುವಿಗೆ ವಂದಿಸದೆ, ಗುರುವಿಗೆ ನಮಸ್ಕರಿಸದೆ, ಗುರುವಿಗೆ ಕೃತಜ್ಞತೆಯನ್ನು ತೋರಿಸದೆ, ಗುರುವಿಗೆ ಮರ್ಯಾದೆಯನ್ನು ಕೊಡದೆ ಯಾವ ಶಿಷ್ಯ ಇರ್ತಾನೋ ಅವನು ಹಂದಿಗಿಂತ ಕಡೆ ಅನ್ನುವ ಮಾತನ್ನು ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೋಸ್ಕರನೇ ದಯಮಾಡಿ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಯಾರ್ಯಾರಿದ್ದೀರಿ ಜನ, ಇನ್ನು ಮುಂದಾದರೂ ಕೂಡ ಗುರುವಿನ ಬಗ್ಗೆ ತಾವು ಗೌರವ ಪ್ರೀತಿಯನ್ನು ಇಟ್ಕೊಂಡಿರಬೇಕಾದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಅದನ್ನು ಏನಾದರೂ ಬಿಟ್ಟಿದ್ದರೆ ದಯವಿಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮರ್ಯಾದೆ ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ಒಂದು ಸಹೃದಯತೆಯನ್ನು, ವಿಶಾಲ ಮನಸ್ಸನ್ನು, ಕೃತಜ್ಞತಾ ಭಾವವನ್ನು ನಾವೆಲ್ಲ ಕೂಡ ಅಳವಡಿಸ್ಕೋಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಸ್ನೇಹಿತರೆ. ಮತ್ತೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಇಲ್ಲಿ ವರ್ವನಲ್ಲದೆ ಮತ್ತೆ ಇರುವರುಂಟೆ ಮರುಳೆ, ಸರ್ವಜ್ಞನೋರ್ವ ಜಗಕ್ಕೆಲ್ಲ ಕರ್ತಾರನೋರ್ವನೇ ದೇವ ಸರ್ವಜ್ಞ. ವರ್ವನಲ್ಲದೆ ಮತ್ತೆ ಇರುವರುಂಟೆ ಮರುಳೆ, ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇರೋದು. ಹೆಸರು ಬೇರೆ ಬೇರೆ ಇರಬಹುದು. ಉದಾಹರಣೆಗೆ ನೋಡಿ, ಗಂಗೆ, ಜಲ, ನೀರು, ಪಾನಿ, ತಣ್ಣಿ, ನೀಳು, ಏನೆಲ್ಲ ಬಳಸ್ತೀವಿ, ವಾಟರ್ ಇತ್ಯಾದಿ ಎಲ್ಲ ಬಳಸ್ತೇವೆ, ಆದರೆ ವಸ್ತು ಒಂದೇ. ಒಂದು ಸಾರಿ ಒಂದು ಹೋಟೆಲ್ಗೆ ಜನ ಹೋದರು. ಹೋದಾಗ ಒಬ್ಬ ಹೇಳ್ದ ಪಾನಿ ಲಾವ್ ಅಂದ, ಒಬ್ಬ ಪ್ಲೀಸ್ ಮೀ ಎ ಕಪ್ ಆಫ್ ವಾಟರ್ ಅಂದ, ಇನ್ನೊಬ್ಬ ಹೇಳ್ದ ತಣ್ಣಿ ವೇಣು ಅಂತ ಕೇಳ್ದ ಅವನು. ಆಮೇಲಿಂದ ಇನ್ನೊಬ್ಬ ಹೇಳ್ತಾನೆ ನೀಳು ಕಾವಲ ಅಂದ ಅವನು. ಆಗ ಏನು ಮಾಡ್ದ ಸಪ್ಲೈಯರು, ಟೇಬಲ್ ಮೇಲೆ ತಂದು ಒಂದು 10 ಗ್ಲಾಸನ್ನು ಇಟ್ಟ, ನೀರು ತುಂಬಿಸ್ಕೊಂಬಂದು. ಇದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ವಸ್ತು ಒಂದೇ, ಹೆಸರುಗಳು ಬೇರೆ ಬೇರೆ. ಅದಕ್ಕೆ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ದೇವನೊಬ್ಬ ನಾಮ ಹಲವು. ಭಗವಂತ ಒಬ್ಬನೇ, ಅದನ್ನು ಒಬ್ಬರು ಜೀಸಸ್ ಅಂತಾರೆ, ಒಬ್ಬರು ಅಲ್ಲ ಅಂತಾರೆ, ಒಬ್ಬ ಬಸವಣ್ಣ ಅಂತಾರೆ, ಒಬ್ಬ ಶಿವ ಅಂತಾರೆ, ಒಬ್ಬ ಪೈಗಂಬರ್ ಅಂತಾರೆ, ಒಬ್ಬರು ಮಹಾವೀರ ಅಂತಾರೆ, ಬುದ್ಧ ಅಂತಾರೆ, ಏನೆಲ್ಲ ಕರೀಬಹುದು. ಆದರೆ ಪರಮಾತ್ಮ ಅಂತಕ್ಕಂಥವನು ಒಬ್ಬನೇ, ದೇವರು ಅಂತಕ್ಕಂಥವನು ಒಬ್ಬನೇ. ಅದನ್ನೇ ಸರ್ವಜ್ಞ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಧರ್ಮ ಧರ್ಮಗಳ ನಡುವೆ ಕಾದಾಟ ಆಗಲ್ಲ. ಇವತ್ತು ನೋಡಿ, ಜನ ಧರ್ಮದ ಹೆಸರಲ್ಲಿ ಹತ್ಯಾಕಾಂಡಗಳೇ ನಡೆದೋಗ್ತವೆ. ಅವನು ಬೇರೆ ಧರ್ಮದವನು ಅಂದಾಗ ನೋಡಿ, ಧರ್ಮ ಸಂಘರ್ಷಗಳಾಗ್ತಾ ಇರ್ತವೆ, ಕೋಮು ಗಲಭೆಗಳಾಗ್ತವೆ. ಕಾರಣ ಏನು ಗೊತ್ತಾ? ಧರ್ಮದ ಹೆಸರಲ್ಲಿ. ಓ, ಅವನು ನಮ್ಮ ದೇವರಿಗೆ ಬೈದ, ಇವನು ನಮ್ಮ ದೇವದೂತನಿಗೆ ಬೈದ, ಇವನು ನಮ್ಮ ಇವ್ರಿಗೆ ಬೈದ ಅಂತ ಜನಗಳಿಗೇನಾಗುತ್ತೆ ಅಂದರೆ ಆಕ್ರೋಶಕ್ಕೊಳಗಾಗ್ತಾರೆ. ಆಗ ಜನಗಳು ಉದ್ರೇಕಕ್ಕೊಳಗಾಗ್ತಾರೆ, ಘರ್ಷಣೆಗಳಾಗುತ್ತೆ. ನಾವು ಇತಿಹಾಸದಲ್ಲಿ ಹಲವಾರು ದೇಶಗಳನ್ನು ನೋಡ್ತಾ ಬಂದಿದ್ದೇವೆ. ನಾವು ದೇಶ ವಿದೇಶಗಳಲ್ಲಿ ಇವತ್ತು ಗಲಾಟೆ ಆಗ್ತಿರ್ತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರ. ಯಾಕೆಂದರೆ ಅವನು ಆ ಧರ್ಮಕ್ಕೆ ಸೇರಿದ್ದಾನೆ, ಇವನು ಈ ಧರ್ಮಕ್ಕೆ ಸೇರಿದ್ದಾನೆ. ಧರ್ಮ ಧರ್ಮಗಳ ನಡುವೆ ಕಚ್ಚಾಟವನ್ನು, ಕಿತ್ತಾಟವನ್ನು, ಒಂದು ರಕ್ತಪಾತವನ್ನು ನಾವು ನೋಡ್ತಾ ಇದ್ದೇವೆ. ಸರ್ವಜ್ಞನೇ ಮಾತನ್ನು ಅರ್ಥ ಮಾಡ್ಕೊಂಬಿಟ್ರೆ, ಜಗತ್ತಿಗೆ ಒಬ್ಬನೇ ದೈವ, ಓನ್ಲಿ ಒನ್ ಗಾಡ್. ಅದಕ್ಕೆ ಹೇಳ್ತಿರ್ತಾರಲ್ಲ ಇಲ್ಲಿ, ಜಗತ್ತಿಗೆ ಒಬ್ಬನೇ ಭಗವಾನ್, ಭಗವಂತ ಒಬ್ಬನೇ ಅಂತಕ್ಕಂಥದ್ದು. ಮತ್ತೆ ಕುರಿತು ನೋಡ್ತಾ ಹೋಗೋಣ. ಒರವನಲ್ಲದೆ ಮತ್ತೆ ಇರುವರುಂಟೆ ಮರುಳೆ, ಒಬ್ಬನೇ ಇರೋದು ಜಗತ್ತಿಗೆಲ್ಲ, ಇಬ್ಬರಿರಲಿಕ್ಕೆ ಸಾಧ್ಯನಾ ಏ ಮೂರ್ಖ ಏ ಮರುಳೆ. ಸರ್ವಜ್ಞನೋರ್ವ ಜಗಕ್ಕೆಲ್ಲ, ಜಗತ್ತಿಗೆಲ್ಲ ಸರ್ವಜ್ಞ ಯಾರು? ಕರ್ತಾರ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಕರ್ತಾರ, ಓರ್ವನೇ ದೇವ ಸರ್ವಜ್ಞ, ಜಗತ್ತಿಗೊಬ್ಬನೇ ದೇವರು. ಇಷ್ಟು ಸೊಗಸಾಗಿದೆಯಲ್ಲ ಮಾತು. ದಯಮಾಡಿ ಎಲ್ಲ ಧರ್ಮೀಯರು ಈ ಒಂದು ವಚನವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ದೇಶ ವಿದೇಶಗಳು ಯಾಕೆ ಈ ರೀತಿಯಾಗಿ ಬಹಳ ಯುದ್ಧಗಳ ಮಟ್ಟಕ್ಕೂ ಹೋಗ್ತಾರೆ? ಯಾಕಪ್ಪ ಅಂತ ಕೇಳಿದರೆ, ಅಲ್ಲಿ ನಮ್ಮ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ, ನಮ್ಮ ಧರ್ಮದವ್ರನ್ನ ಮತಾಂತರ ಮಾಡಿದ್ದಾರೆ. ಈ ರೀತಿಯಾಗಿದೆ ಪ್ರಪಂಚದಲ್ಲಿ ಒಬ್ಬನೇ ದೇವರು ಅಂಥೇಳಿ ನಾವು ತಿಳ್ಕೊಂಬಿಟ್ರೆ, ಅರ್ಥ ಮಾಡ್ಕೊಂಬಿಟ್ರೆ ಜಗತ್ತು ಸುಖಮಯವಾಗಿರುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಾಡೋ ಅವಶ್ಯಕತೆ ಇಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಳಿಯೊಳಗೆ ಅಂತಾರಲ್ಲ, ಸುಮ್ಮನೆ ಎಲ್ಲೆಲ್ಲೋ ಸುತ್ತಾಡೋದಕ್ಕಿಂತ ಭಗವಂತ ಒಬ್ಬನೇ ಇದ್ದಾನೆ, ದೇವನೊಬ್ಬನೇ ಇದ್ದಾನೆ ಅಂತ ಮಾತನ್ನು ನಾವೆಲ್ಲ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಕಾದಾಟ ಮಾಡ್ತಕ್ಕಂಥ, ಯುದ್ಧ ಮಾಡ್ತಕ್ಕಂಥ, ಬಲಿದಾನಗಳನ್ನು ಮಾಡಿಸ್ತಕ್ಕಂಥ ಈ ಒಂದು ಸಂದರ್ಭವನ್ನು ನಾವು ಬಿಡಬೇಕು ಅಂಥೇಳಿ ಸರ್ವಜ್ಞ ನಮಗೆಲ್ಲ ಭಾಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ.
ಮುಂದುವರಿತಾ ಹೋಗೋಣ. ಹರಭಕ್ತಿಗಲ್ಲದೆ ಹರೆದು ಹೋಗದು ಪಾಪ, ಹರಭಕ್ತಿಯುಳ್ಳ ಗುರುವರ ನೆನ್ನೆಯ ಗುರುದೇವರೆಂಬೆ ಸರ್ವಜ್ಞ. ಹರಭಕ್ತಿಗಲ್ಲದೆ ಹರೆದು ಹೋಗದು ಪಾಪ. ನಾವು ಜೀವನದಲ್ಲಿ ಏನೋ ಪಾಪಗಳನ್ನು ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಹೊಟ್ಟೆಪಾಡಿಗಾಗಿ ಏನೋ ಒಂದು ಸುಳ್ಳು ಹೇಳಬೇಕಾಗತ್ತೆ, ಸಮಯ ಸಂದರ್ಭ ತಪ್ಪಿಸ್ಕೋಬೇಕಾಗತ್ತೆ, ಒಂದು ಸುಳ್ಳು ಹೇಳಬೇಕಾಗತ್ತೆ, ಕಳ ಬೇಡ, ಕೊಲ ಬೇಡ, ಹುಸಿಗೆ ನುಡಿಯಲು ಬೇಡ ಅಂದರೆ ಕೂಡ ನಾವು ಎಲ್ಲೋ ಒಂದು ಸಣ್ಣ ಕಳ್ಳತನ ಮಾಡಬೇಕಾಗತ್ತೆ, ಎಲ್ಲ ಮಾಡಿರ್ತಾರೆ ಜನ. ಆಮೇಲಿಂದ ಮಾಡಬಾರ್ದು ಹಿಂಸೆಯನ್ನು, ಪಾಪವನ್ನು, ಏನೋ ಕೆಲಸಗಳನ್ನು ಮಾಡಿರ್ತಾರೆ, ಅವಮಾನ ಮಾಡಿರ್ತಾರೆ, ನೋವು ಮಾಡಿರ್ತಾರೆ, ಏನೋ ಒಂದು ಪಾಪಕೃತ್ಯವನ್ನು ಮಾಡಿರ್ತಾನೆ ಮನುಷ್ಯ ಅಂತ ಇಟ್ಕೊಳ್ಳಿ. ಈ ಪಾಪಕೃತ್ಯ ಎಲ್ಲವೂ ಕೂಡ ನಮ್ಮ ಬೆನ್ನ ಮೇಲೆ ಅಥವಾ ನಮ್ಮ ತಲೆ ಮೇಲೆ ಕೂತಿರ್ತಕ್ಕಂಥ ಈ ಪಾಪ ಕಳೆದು ಹೋಗಬೇಕು ಅಂದರೆ ಏನು ಮಾಡಬೇಕು? ಹರಭಕ್ತಿಯನ್ನು ಇಟ್ಕೋಬೇಕು, ಶಿವನಲ್ಲಿ ಭಕ್ತಿಯನ್ನು ಇಟ್ಕೋಬೇಕು, ದೇವರಿಗೆ ಎಲ್ಲವನ್ನು ಅರ್ಪಿಸ್ಕೊಳ್ಬೇಕು. ನೋಡಿ, ಕ್ರಿಶ್ಚಿಯನ್ಸಲ್ಲಿ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಅಂತ ಒಂದಿದೆ. ಅವನೇನಪ್ಪ ಅಂತ ಕೇಳಿದ್ರೆ ಪಾರ್ಡನ್ ಅಥವಾ ರಿಪೆಂಟ್ಮೆಂಟ್, ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೇವೆ. ಅವರು ಚರ್ಚಿಗೆ ಹೋಗಿ ಫಾದರ್ ಕುಳಿತಿರ್ತಾರಲ್ಲಿ, ಅವರ ಮುಖ ಕಾಣಿಸಲ್ಲ, ಆದರೆ ಅವರ ಮಾತುಗಳು ಈ ಕಡೆ ಕುಳಿತಿರ್ತಕ್ಕಂಥವನಿಗೆ ಕೇಳಿಸುತ್ತೆ. ಅವನು ಫಾದರ್ ಹತ್ರ ಹೋಗಿ ಆ ಕಿಟಕಿ ಹತ್ರ ಪಕ್ಕದಲ್ಲಿ ಹೇಳ್ತಾನೆ, ಫಾದರ್ ನಾನು ಈ ರೀತಿ ಇವತ್ತು ತಪ್ಪು ಮಾಡಿದ್ದೇನೆ, ಒಬ್ರಿಗೆ ಈ ರೀತಿ ಮೋಸ ಮಾಡಿಬಿಟ್ಟೆ, ಆಮೇಲೆ ನನಗೆ ಅನ್ನಿಸ್ತು ಮಾಡಬಾರ್ದಾಗಿತ್ತು ಅಂತ, ಏನು ಮಾಡಲಿ ನಾನೀಗ ಅಂತ ಅವ್ರ ಹತ್ರ ತನ್ನ ತಪ್ಪನ್ನು ಹೇಳ್ಕೊಳ್ತಾನೆ. ಆಗ ಫಾದರ್ ಹೇಳ್ತಾರೆ, ನೀನು ಇನ್ಮೇಲೆ ಈ ತಪ್ಪನ್ನು ಮಾಡಬೇಡ, ಈ ತಪ್ಪಿಗೆ ನೀನು ಪಶ್ಚಾತ್ತಾಪವನ್ನು ಪಟ್ಕೊ, ನೀನು ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಸರ್ವಜ್ಞ ಕೂಡ ನಮ್ಮ ಗಮನಕ್ಕೆ ತರ್ತೀಯರಿ, ಈ ಹರಭಕ್ತಿ ಅಂತಕ್ಕಂಥದ್ದು ನಮ್ಮ ಎಲ್ಲ ಪಾಪಗಳನ್ನು ಕೂಡ ತೊಳೆದು ಹಾಕ್ತಕ್ಕಂಥ ಶಕ್ತಿಯನ್ನು ಪಡೆದಿದೆ ಅನ್ನೋ ಮಾತನ್ನು. ಹರಭಕ್ತಿ ಇರ್ತಕ್ಕಂಥ ಗುರುವರನನ್ನು ನಾನು ಗುರುದೇವ ಅಂತ ನಾನು ಅಂದ್ಕೊಳ್ತೇನೆ ಅನ್ನೋ ಮಾತನ್ನು ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತರ್ತೀಯರಿ. ನೋಡಿ, ನಮಗೆ ಶಿವ ಯಾರು, ಯಾವ ರೀತಿ ಶಿವನನ್ನು ಪೂಜಿಸಬೇಕು, ಧ್ಯಾನಿಸ್ಬೇಕು ಅಂತ ಹೇಳ್ಕೊಡ್ತಕ್ಕಂಥವರೇ ನಿಜವಾದ ಗುರು. ಯಾಕೆಂದರೆ ಗುರುವಿಗೆ ಎಲ್ಲವೂ ಗೊತ್ತಿರುತ್ತೆ, ಈ ರೀತಿ ನಡ್ಕೋಬೇಕು ನೀನು ಅಂಥೇಳಿ. ಅಂತಹ ಗುರುವನ್ನು ನಾವು ಹುಡುಕಬೇಕು. ಯಾಕೆಂದರೆ ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯ ಸಿಗಬೇಕು, ಹಾಗೆ ಒಳ್ಳೆಯ ಶಿಷ್ಯರಿಗೆ ಒಳ್ಳೆಯ ಗುರುವು ಸಿಗಬೇಕು. ಇದು ಕೂಡ ಬಹಳ ಮುಖ್ಯ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕಿಲ್ಲಿ ತರ್ತಾ ಇದ್ದಾರೆ. ಇನ್ನೊಂದು ಮಾತು ಬರುತ್ತೆ ನೋಡಿ, ಬಹಳ ಚೆನ್ನಾಗಿದೆ ಈ ವಚನ ಇದು. ಉಣ ಬಂದ ಲಿಂಗಕ್ಕೆ ಉಣಲಿಕ್ಕದಂತಿರಿಸಿ, ಉಣದಿರ್ಪ ಲಿಂಗಕ್ಕೆ ಉಣಬಡಿಸಿ, ಕೈ ಮುಗಿವ ಬಣಗುಗಳ ನೋಡ ಸರ್ವಜ್ಞ. ಇದು ಭಾಳ ಸೊಗಸಾಗಿರ್ತಕ್ಕಂಥ ವಚನ ಇದು. ಇವತ್ತು ನೋಡಿ, ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ಗಾಳಿ ಬಿಡಿ ಉಚಿತವಾಗಿ ಸಿಗ್ತಾ ಇದೆ, ನೀರನ್ನು ಕೂಡ ಕೊಂಡ್ಕೊಳ್ಬೇಕಾಗತ್ತೆ, ಅನ್ನ, ಅನ್ನವೇ ದೈವ ಸರ್ವಜ್ಞ. ಏಕೆಂದರೆ ನೀವು ಹಸಿದವನ ಮುಂದೆ ಯಾವುದಾದ್ರೂ ವೇದಾಂತ, ಸಿದ್ಧಾಂತ, ತತ್ವ, ಉಪನಿಷತ್ತು ಹೇಳಿದ್ರೆ ಅವನಿಗೇನು ತಲೆಗೆ ಹೋಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಸಂತೋಷವನ್ನು, ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಅಂದರೆ ಊಟ, ಅನ್ನ. ಈಗ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಥವಾ ದುಡಿಲಾರದ ಸ್ಥಿತಿಯಲ್ಲಿರ್ತಾರೆ, ಅವರು ನಮಗೆ ಪಾಪ ಆಹಾರವನ್ನು ಕೇಳ್ಕೊಂಡು ಬರ್ತಾರೆ ಅಂದ್ಕೊಳ್ಳೋಣ. ಅದಕ್ಕೆ ಹೇಳ್ತೀಯರಲ್ಲಿ ಈಗ ಅನಾಥರು, ಭಿಕ್ಷುಕರು, ತಂದೆ ತಾಯಿಲ್ದಿರ್ತಕ್ಕಂಥವ್ರು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು, ಇವರ ಪರಿಸ್ಥಿತಿಯನ್ನು ನಾವು ನೋಡ್ತಿರ್ತೇವೆ ನಾವು. ಹಾಗೆ ಊಟ ಮಾಡಬೇಕು ಅಂತ ಬಂದ ಲಿಂಗಕ್ಕೆ ಅವರನ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕರೆದೆಯನ್ನು ಸರ್ವಜ್ಞೆಯಲ್ಲಿ, ಊಟ ಕೊಡಿ. ಊಟ ಸಮಯಕ್ಕೆ ಯಾರೋ ಬರ್ತಾರೆ, ಅವರನ್ನು ನೋಡಿದಾಗ ಉಣಲಿಕ್ಕದಂತಿರಿಸಿ ಅವರಿಗೆ ನಾವು ಊಟ ಕೊಡದೆ ನಾವು ಒಳಗಡೆ ಹೋಗಿ ಬಾಗಿಲಾಕ್ಕೊಂಡು ದೇವರಿಗೆ ಏನು ಮಾಡ್ತೀವಪ್ಪ ಅಂದರೆ ಅರ್ಪಿಸ್ತೇವೆ ಲಿಂಗಕ್ಕೆ, ಊಟ ಮಾಡು ಊಟ ಮಾಡು. ಆ ಲಿಂಗ ಊಟ ಮಾಡುತ್ತಾ? ಇಲ್ಲ. ಬಾಗಿಲ ಹೊರಗಡೆ ಒಬ್ಬ ಹಸ್ತಿರ್ತಕ್ಕಂಥ ವ್ಯಕ್ತಿ ಕಾಯ್ತಾ ಇದ್ದಾನೆ, ಅಮ್ಮ ಊಟ ಕೊಡಿ ಅಂತ ಕೇಳ್ತಾನೆ, ಅವನಿಗೆ ನಾವು ಊಟ ಕೊಡಲ್ಲ. ಆದರೆ ಕೈಲಿರ್ತಕ್ಕಂಥ ಲಿಂಗಕ್ಕೆ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ನಾವು ತೋರಿಸ್ತೇವೆ, ಅವರಿಗೆ ಸಮರ್ಪಿಸ್ತೇವೆ, ಅದು ತಿನ್ನಲ್ಲ. ಆದ್ದರಿಂದ ಸರ್ವಜ್ಞ ಹೇಳ್ತೀಯನಿಲ್ಲಿ, ಉಣ ಬಂದ ಲಿಂಗಕ್ಕೆ ಊಟ ಮಾಡಬೇಕು ಅಂತ ಬಂದಂಥ ಆ ಜೀವಕ್ಕೆ ಊಟವನ್ನು ಮಾಡಿಸದೆ ಉಣದೇ ಇರತಕ್ಕಂಥ ಲಿಂಗಕ್ಕೆ ನೀನು ಊಟ ಮಾಡಿಸ್ಲಿಕ್ಕೆ ಹೊರಟಿದೀಯಾ? ಕೈ ಮುಗಿತಿದೆಯಾ? ನಿನ್ನ ಈ ಒಂದು ನಾಟಕವನ್ನು ನಾನೇನಂತ ನೋಡಲಿ ಸರ್ವಜ್ಞ ಅಂಥೇಳಿ ನಮಗೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಆದ್ದರಿಂದ ಒಂದು ವಿನಂತಿ ಮಾಡೋದೇನಪ್ಪ ಅಂತ ಕೇಳಿದ್ರೆ, ನೋಡಿ
ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಅಂತ ಪಾಪ ಕೆಲವರಿಗೆ ತಾಯಿಯೋ ತಂದೆಯೋ ಯಾರೋ ತಿರೋಗಿರ್ತಾರೆ ಪಾಪ ಅವರು ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ ಅಂತ ಸಂದರ್ಭದಲ್ಲಿ ಒಂದು ಮಗುವಿಗೆ ನೀವು ಆಶ್ರಯ ಕೊಡ್ತೀರಿ ಅಂತ ಇಟ್ಕೊಳ್ಳಿ ನಮ್ಮೂರಲ್ಲಿ ನಮ್ಮೂರು ಚಿಕ್ಕಹೆಜ್ಜಾಯ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮೂರಲ್ಲಿ ವಾರಾನ್ನ ಅಂತ ಇತ್ತು ಯಾವುದೋ ಊರಿನ ವಿದ್ಯಾರ್ಥಿ ಅವನ ತಂದೆಯನ್ನೋ ತಾಯಿಯನ್ನೋ ಕಳ್ಕೊಂಡು ಅಥವಾ ಇಬ್ಬರು ಇಲ್ಲದೆ ಅನಾಥನಾಗಿರ್ತಾನೆ ಅಂತ ಇಟ್ಕೊಳ್ಳಿ ಆ ಹುಡುಗನನ್ನು ನಮ್ಮೂರಿಗೆ ಕರ್ಕೊಂಡು ಬರ್ತಾಯಿದ್ರು ಏಳು ದಿನ ಒಂದೊಂದು ಮನೆಗಳಲ್ಲಿ ಊಟ ಹುಡುಗನಿಗೆ ಯಾರದೋ ಒಬ್ಬರು ಮನೆಯಲ್ಲಿ ಇರ್ತಾ ಇದ್ದ ಅವನು ಸೋಮವಾರ ಮಂಗಳವಾರ ಬುಧವಾರ ಈ ರೀತಿಯಾಗಿ ಒಂದು ದಿನಕ್ಕೆ ಒಂದು ಮನೆಯಲ್ಲಿ ಊಟ ಹಾಕೋದು ಏಳು ದಿನಗಳ ಕಾಲ ಅವನು ಎಲ್ಲರ ಮನೆಯಲ್ಲಿ ಊಟ ಮಾಡ್ಕೊಂಡಿರ್ತಿದ್ದ ಊಟ ಮಾಡಿಕೊಂಡು ಅವನು ಶಾಲೆಗೆ ಹೋಗ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಓದ್ಕೊಂಡು ವಿದ್ಯಾವಂತನಾಗ್ತಾ ಇದ್ದ ಏಕೆಂದರೆ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥವ್ರ ಆ ಮನೆಯಲ್ಲೂ ಮಕ್ಕಳಿರ್ತಿದ್ರು ಆ ಮಕ್ಕಳ ಜೊತೆ ಪಾಪ ಆ ಹುಡುಗನೂ ಕೂಡ ಸೇರಿಕೊಂಡು ಓದ್ಕೊಂಡು ಊಟ ಮಾಡಿಕೊಂಡು ಕಾಲವನ್ನು ಕಳೀತಿದ್ದ ಅಂಥವರು ಜೀವನದಲ್ಲಿ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ವಾರಾನ್ನ ಮಾಡಿಕೊಂಡು ಹಿಂದೆ ಅವರು ಪಾಪ ಓದ್ತಾಯಿದ್ರು ಬಡತನಕ್ಕೆ ನೋಡಿ ಇದು ನಾವು ಕೊಡಬೇಕಾಗಿರ್ತಕ್ಕಂಥ ಸಾತ್ ಇದು ಈಗ ಮಠ ಮಂದಿರಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅನ್ನದಾನವನ್ನು ಮಾಡ್ತಾರೆ ಅನ್ನದಾಸೋಹ ಅಕ್ಷರದಾಸೋಹ ಜ್ಞಾನದಾಸೋಹನ ಮಾಡ್ತಾರೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಇದೇ ಅರ್ಥ ಇವತ್ತು ನೀವು ಗಮನಿಸಿರಬೇಕು ಕೆಲವು ಮಠಗಳಿಗೆ ನಾನು ನಿಜವಾಗ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕಪ್ಪ ಅಂತ ಕೇಳಿದರೆ ಹಳ್ಳಿಯಲ್ಲಿ ಅಥವಾ ಪಟ್ಟಣದಲ್ಲಿರ್ತಕ್ಕಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಪಾಪ ಓದಲಿಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಮಠಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಸೇರಿಕೊಂಡು ಓದ್ತಾ ಇರ್ತಾರೆ ನೋಡಿ ಈಗ ಬೆಂಗಳೂರಿನಂಥ ಮಹಾನಗರದಲ್ಲಿ ಸರ್ಭೂಷಣ್ ಮಠ ಇದೆ ಗುಬ್ಬಿ ತೋಟತಪ್ಪ ಚೌಲ್ಟ್ರಿ ಇದೆ ಆಮೇಲೆ ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳೇನು ಮಾಡ್ತಿದ್ದಾರೆ ಗೊತ್ತಾ ಮುಂದೆ ಒಳ್ಳೊಳ್ಳೆಯ ಉದ್ಯೋಗಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವರು ಯಥೇಚ್ಛವಾಗಿ ಅವರು ದಾನ ಧರ್ಮವನ್ನು ಮಾಡ್ತಾರೆ ನನ್ನ ತಂದೆ ತಾಯಿ ಹೆಸರಲ್ಲಿ ಅಥವಾ ನಮ್ಮ ಕುಟುಂಬದ ಹೆಸರಲ್ಲಿ ನಮ್ಮ ಹೆಸರಲ್ಲಿ ಐದು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಪ್ರತಿ ದಿವಸ ಅಂಥೇಳಿ ಈ ರೀತಿ ಒಂದು ಪುಣ್ಯದ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಏಕೆಂದರೆ ಇವತ್ತು ಚಿಕ್ಕವರಿದ್ದಾಗ ಬಡತನ ಇರುತ್ತೆ ಅವ್ರ ಮುಂದೆ ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಇನ್ನೊಂದು ಮಾತು ನಾನು ಭಾಳ ಘಂಟಾಘೋಷಗಳಿಗೆ ಇಷ್ಟಪಡ್ತೇನೆ ಪ್ರಪಂಚದಲ್ಲಿ ದೊಡ್ಡ ಸಾಧನೆ ಮಾಡಿರೋದು ಯಾರು ಗೊತ್ತಾ ಕೋಟ್ಯಾಧೀಶ್ವರ ಮಕ್ಕಳಲ್ಲ ಬಡವ್ರ ಮಕ್ಕಳು ಯಾರು ಕಷ್ಟದಿಂದ ಬಂದಿರ್ತಾರೋ ಆ ಮಕ್ಕಳು ಹೆಚ್ಚು ಸಾಧನೆಯನ್ನು ಮಾಡ್ತಾರೆ ಏಕೆಂದರೆ ಅವ್ರಿಗೆ ಹಸಿವಿರುತ್ತೆ ಅನ್ನದ ಹಸಿವು ಬಟ್ಟೆ ಇಲ್ಲ ಕೈಯಲ್ಲಿ ಹಣ ಇಲ್ಲ ಜೀವನದಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಛಲ ಇರುತ್ತೆ ಆ ಛಲಕ್ಕೆ ಬಿದ್ದು ಆ ಮಕ್ಕಳು ಇವತ್ತು ಓದಿ ದೊಡ್ಡ ದೊಡ್ಡ ವಿದ್ಯಾವಂತರುಗಳಾಗಿದ್ದಾರೆ ಆದ್ದರಿಂದ ಯಾವುದೇ ವಿದ್ಯಾರ್ಥಿ ನನ್ನ ವಿಶೇಷವಾದ ಒಂದು ಮನವಿ ಏನಪ್ಪ ಅಂತ ಕೇಳಿದರೆ ಈ ಓದಲಿಕ್ಕೋಸ್ಕರ ನಾವು ಯಾವ ವಿದ್ಯಾರ್ಥಿ ನಮ್ಮ ಹತ್ರ ಬರ್ತಾನೋ ಖಂಡಿತ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅವರಿಗೆ ಒಂದು ಬಟ್ಟೆ ಇರ್ಬೋದು ಅವ್ರಿಗೆ ಪುಸ್ತಕಗಳಿರ್ಬೋದು ಅವ್ರಿಗೆ ಫೀಸ್ ಕಟ್ಟೋದಿರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಏಕೆಂದರೆ ಅದನ್ನು ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಬಹುಶಃ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತು ಊಟ ಹಾಕ್ಬಿಟ್ರೆ ಹಸಿವು ಹಿಂಗಲ್ಲ ಅವತ್ತೇನೋ ಮುಗಿಯುತ್ತೆ ಆದರೆ ಶಾಶ್ವತವಾಗಿ ಹಸಿವು ಹೋಗಬೇಕು ಅಂತ ಕೇಳಿದ್ರೆ ಅವನು ವಿದ್ಯಾವಂತ ಆಗಬೇಕು ಪ್ರಪಂಚದಲ್ಲಿ ನೋಡಿ ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ಮೊದಲು ವಿದ್ಯಾವಂತರಾಗಬೇಕು ಅದಕ್ಕೆ ಸರ್ವಜ್ಞ ಹೇಳಿರ್ತಕ್ಕಂಥದ್ದು ವಿದ್ಯೆ ಕಲಿತವನು ಎಲ್ಲಾದರೂ ಬದುಕಬಲ್ಲ ಅವನು ಅವನಿಗೆ ಬದುಕ್ತಕ್ಕಂಥ ಒಂದು ಏನಪ್ಪ ಅಂತ ಕೇಳಿದರೆ ಬುದ್ಧಿಶಕ್ತಿ ಬಂದ್ಬಿಡುತ್ತೆ ಸಹಜವಾಗಿ ಆದ್ದರಿಂದ ಅದಕ್ಕೆ ನಾವು ಹೆಚ್ಚು ಸಹಾಯ ಮಾಡಬೇಕು ನೋಡಿ ಸರ್ವಜ್ಞ ಕವಿಯ ಈ ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಊಟ ಮಾಡದೇ ಇರ್ತಕ್ಕಂಥ ಲಿಂಗದ ಮುಂದೆ ನಾವು ಭಕ್ಷ್ಯಭೋಜ್ಯಗಳನ್ನು ಪರಮಾನ್ನವನ್ನು ಹಲವಾರು ಬಗೆಯ ಸಿಹಿ ತಿಂಡಿಗಳನ್ನು ದೇವರಿಗೆ ನಾವು ತೋರಿಸ್ತೇವೆ ನೈವೇದ್ಯ ಮಾಡ್ತೇವೆ ಪರಮಾತ್ಮ ಅದನ್ನು ತಿನ್ನಲ್ಲ ಯಾಕಂದರೆ ಜಗತ್ತಿನಲ್ಲಿ ನಮಗೆ ಅನ್ನ ಕೊಡ್ತೇವನು ಪರಮಾತ್ಮ ಪರಮಾತ್ಮನಿಗೆ ಏನು ನಾವು ಅನ್ನ ಕೊಡಬೇಕಾಗಿಲ್ಲ ಅದು ನಿಜವಾಗಿರ್ತಕ್ಕಂಥ ಮಾನವೀಯತೆ ಮನುಷ್ಯತ್ವ ಅಂತ ಅಂದ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಸರ್ವಜ್ಞನ ವಚನಗಳು 500-600 ವರ್ಷಗಳ ಹಿಂದೆ ಎಷ್ಟು ಪ್ರಭಾವಶಾಲಿಯಾಗಿ ಬರೆದಿದ್ದಾನೆ ಪುಣ್ಯಾತ್ಮ ಇಂತಹ ವಚನಗಳನ್ನು ಓದೋದ್ರಿಂದ ನಾವು ನಮ್ಮ ಜೀವನವನ್ನು ಅದನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೇನೆ ಇನ್ನೊಂದು ವಚನ ಕುರಿತು ನೋಡ್ತಾ ಹೋಗೋಣ ಶಿವ ಪೂಜೆ ಮಾಡುವುದು ಶಿವನ ಕೊಂಡಾಡುವುದು ಶಿವನೊಳು ನೆನಹ ಬಿಡದಿಹುದು ಕಂಡಯ್ಯ ಶಿವಲೋಕದಿರವು ಸರ್ವಜ್ಞ ಶಿವ ಪೂಜೆ ಮಾಡುವುದು ದಿನಕ್ಕೊಂದ್ಸಾರಿನಾದರೂ ಬೆಳಗ್ಗೆ ಎದ್ದ ಕೂಡಲೇ ಭಕ್ತಿಯಿಂದ ಶಿವನನ್ನು ಜ್ಞಾಪಿಸ್ಕೋಬೇಕು ಶಿವನನ್ನು ಪೂಜೆ ಮಾಡಬೇಕು ನೀವೇನು ಧೂಪ ದೀಪ ನೈವೇದ್ಯ ಇದನ್ನೆಲ್ಲ ಬಳಸ್ತೇ ಇದ್ರೂ ಪರವಾಗಿಲ್ಲ ಶಿವನನ್ನು ಭಕ್ತಿಯಿಂದ ಕೊಂಡಾಡಬೇಕಂತೆ
ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಶಿವನನ್ನು ಪ್ರತಿ ದಿವಸ ಕೊಂಡಾಡಬೇಕು. ನಮ್ಮ ತಾಯಿ ತಂದೆ ಹೇಳೋರು ಯಾವಾಗಲೂ ನಾವು ಕುಳಿತಾಗ ನಿಂತಾಗ ಶಿವಶಿವ ಅನ್ಕೋಬೇಕಂತ. ಶಿವಶಿವ ಶಿವಕುಮಾರ ಸ್ವಾಮೀಜಿಯವರು ಹೇಳೋರು ಬಸವ ಬಸವ ಅನ್ನೋ ಪದವನ್ನು ಹೆಚ್ಚೆಚ್ಚು ಬಳಸಿ. ಶ್ರೀ ಗುರು ಬಸವಲಿಂಗಾಯ ನಮಃ ಪರಮಾತ್ಮ ಶಿವ ಅನ್ನೋ ಪದನ ಮತ್ತೆ ಮತ್ತೆ ಬಳಸ್ತಾ ಇರಬೇಕಂತೆ. ಯಾಕಪ್ಪ ಅಂತ ಕೇಳಿದರೆ ಶಿವನನ್ನು ಕೊಂಡಾಡ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ, ಭಾಳ ಸಾರ್ಥಕವಾಗಿರ್ತಕ್ಕಂಥ ಕೆಲಸ. ಶಿವನೊಳು ನೆನಹ ಬಿಡದಿಹುದು, ಶಿವನನ್ನು ಮರೀಬಾರ್ದು. ಏಕೆಂದರೆ ಖುಷಿಯಾಗಲಿ ನೋವಾಗಲಿ ಸಂತೋಷವಾಗಲಿ ನಾವು ಪರಮಾತ್ಮನನ್ನು ಜ್ಞಾಪಿಸ್ಕೋಬೇಕು ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳಿದ್ದಾರೆ. ಅದೇ ಶಿವಲೋಕದಿರವು ಸರ್ವಜ್ಞ, ಅದೇ ನಾವು ಶಿವಲೋಕದಲ್ಲಿದ್ದೀವಿ. ಕೆಲವು ಹೇಳ್ತಿರ್ತಾರೆ ಇದು ದೇವಲೋಕ ಶಿವಲೋಕ ಇತ್ಯಾದಿ ಇತ್ಯಾದಿ ಎಲ್ಲ, ಅದೆಲ್ಲ ಎಲ್ಲಿದೆಯಪ್ಪ ಅಂದರೆ ನಮ್ಮಲ್ಲೇ ಇದೆ. ಪ್ರತಿನಿತ್ಯ ಜ್ಞಾಪಿಸ್ಕೊಳ್ಳುವುದರಿಂದ ಇರುತ್ತೆ ಅದು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಹೀಗೆ ಮುಂದುವರಿತಾ ಮುಂದಿನ ವಚನಗಳನ್ನು ಕುರಿತು ನೋಡ್ತಾ ಹೋಗೋಣ. ಇಲ್ಲಿ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನಹಾಗಿ ಲಿಂಗದಲ್ಲಿ ನೋಟ ನುಡಿ ಕೂಟವಾದವನು ಲಿಂಗವೇ ಹಕ್ಕು ಸರ್ವಜ್ಞ. ನಾವು ಶಿವನನ್ನು ಯಾವ ರೂಪದಲ್ಲಿ ನೋಡ್ತೇವೆ? ಲಿಂಗದ ರೂಪದಲ್ಲಿ ನೋಡ್ತೇವೆ. ಏಕೆಂದರೆ ಗುರು ಕೊಟ್ಟಂಥ ಲಿಂಗವನ್ನು ಕೈಲಿಡ್ಕೊಂಡು ಪೂಜೆ ಮಾಡ್ತಾ ಲಿಂಗದಲ್ಲಿ ನಾವೇನು ಮಾಡ್ತೇವೆ? ಅನುಸಂಧಾನವನ್ನು ಮಾಡಿಕೊಳ್ತೇವೆ. ಪರಮಾತ್ಮನ ನಾವು ನೋಡ್ತಾ ಇದ್ದೇವೆ. ಹೇಳ್ತಾ ಇದ್ದಾರೆ ಇಲ್ಲಿ ಲಿಂಗದಲ್ಲಿ ಮನವಾಗಿ ಮನಸ್ಸಿನ ತುಂಬ ಲಿಂಗವೇ ತುಂಬಿದೆ. ಲಿಂಗದಲ್ಲಿ ನೆನಹಾಗಿ ನಮ್ಮ ನೆನಪೆಲ್ಲವೂ ಕೂಡ ಅಲ್ಲಿ ಲಿಂಗ ಒಂದು ನಮ್ಮ ದೇಹದಲ್ಲಿ ಸೇರಿಕೊಂಡಿದೆ ಅಂತ ಅಂದ್ಕೊಂಡ್ರೆ ಲಿಂಗದಲ್ಲಿ ನೋಟ ನುಡಿ ಕೂಟವಾದವನು, ನೋಡುವುದು ಲಿಂಗವನ್ನು, ನುಡಿಯುವುದು ಲಿಂಗದ ಬಗ್ಗೆ, ಇರ್ತಕ್ಕಂಥದ್ದು ಲಿಂಗದ ಜೊತೆಯಲ್ಲಿ ಅಂತ ನಾವು ಭಾವಿಸ್ಕೊಂಡು ಇದ್ದು ಬಿಟ್ಟರೆ ನಾವೇ ಅವಾಗ ಲಿಂಗವಾಗ್ಬಿಡ್ತೀವಂತೆ. ಲಿಂಗವೇ ಹಕ್ಕು ಸರ್ವಜ್ಞ. ನೋಡಿದ್ರ ಮನುಷ್ಯ ಮನುಷ್ಯನಾಗಿದ್ದವನು ದೈವತ್ವಕ್ಕೆ ಏರ್ಬೋದು. ಯಾವಾಗ ಅಂತ ಕೇಳಿದರೆ ನಾವು ಅದರಲ್ಲಿ ತಲ್ಲೀನರಾದಾಗ, ತಲ್ಲೀನತೆಯನ್ನು ಪಡೆದಾಗ ಅಂಥೇಳಿ. ಈಗ ನೋಡಿ ಸಹಜವಾಗಿ ಏನಾಗುತ್ತಪ್ಪ ಅಂತ ಕೇಳಿದರೆ ಕಂಪ್ಲೀಟ್ ಸರೆಂಡರ್ ಆಗಿ ಪರಮಾತ್ಮನಿಗೆ ಸರ್ವಸ್ವವನ್ನು ಕೂಡ ಅರ್ಪಿಸ್ಕೊಂಡ್ಬಿಟ್ರೆ ಲಿಂಗಕ್ಕೆ, ಆಗ ನಾವು ಕೂಡ ಸ್ವಯಂ ಲಿಂಗವಾಗಬಹುದು, ಪರಮಾತ್ಮನೇ ನಾವಾಗಬಹುದು ಅನ್ನೋ ಮಾತನ್ನು ಈ ರೀತಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾರೆ ಸರ್ವಜ್ಞ. ಲಿಂಗದ ದರ್ಶನ ಲಿಂಗದ ಸ್ಪರ್ಶನ ಲಿಂಗ ಸಹ ಸರ್ವಸುಖ ಭೋಗವಾದವನು ಲಿಂಗವೇ ಹಕ್ಕು ಸರ್ವಜ್ಞ. ನಾವು ಹೇಗೆ ದೇವರಾಗಬಹುದು, ನಾವು ಹೇಗೆ ಸ್ವಯಂ ಲಿಂಗವಾಗಬಹುದು ಅಂತ ಕೇಳಿದರೆ ಸರ್ವಜ್ಞ ಹೇಳ್ತಿದ್ದಾರೆ ಲಿಂಗದ ದರ್ಶನ, ಲಿಂಗವನ್ನು ದರ್ಶನ ಮಾಡುವುದರ ಮುಖಾಂತರ, ಲಿಂಗವನ್ನು ಪ್ರತಿನಿತ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದರ ಮುಖಾಂತರ, ಲಿಂಗದ ಸ್ಪರ್ಶನ ಲಿಂಗವನ್ನು ಮುಟ್ಟುವುದರ ಮುಖಾಂತರ, ಲಿಂಗ ಸಹ ಸರ್ವಸುಖ ಭೋಗವಾದವನು ಎಲ್ಲದರಲ್ಲೂ ಕೂಡ ಲಿಂಗವನ್ನೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡವನು ಕೊನೆಗೇನಾಗ್ತಾನೆ? ಲಿಂಗವೇ ಹಕ್ಕು ಸರ್ವಜ್ಞ, ಕಂಪ್ಲೀಟ್ ಪರಿಪೂರ್ಣವಾಗಿರ್ತಕ್ಕಂಥ ಲಿಂಗವೇ ಆಗಿಬಿಡ್ತಾನೆ. ಯಾಕೆಂದರೆ ಇಡೀ ದೇಹವನ್ನು ಅವನ ಕಣ್ಣಿರ್ಬೋದು ಕಿವಿ ಇರ್ಬೋದು ಇಂದ್ರಿಯಗಳೆಲ್ಲವೂ ಕೂಡ ದೇಹವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಟ್ಟರೆ ಅವನು ಸ್ವಯಂ ತಾನೇ ಲಿಂಗವಾಗ್ತಾನೆ, ದೇವರಾಗ್ತಾನೆ. ನೋಡಿ ಮನುಷ್ಯ ದೇವರಾಗಲಿಕ್ಕೆ ಲಿಂಗವೇ ಒಂದು ನಮಗೇನಾಗಿದೆಯಪ್ಪ ಅಂದರೆ ಸಹಕಾರಿಯಾಗಿದೆ. ಸೊ ಲಿಂಗದ ಜೊತೆ ನಾವು ಎಷ್ಟು ಬೆರೀತೇವೆ, ಎಷ್ಟು ಒಡನಾಟ ಇಟ್ಕೊತೇವೆ, ಎಷ್ಟು ನಾವು ಭಕ್ತಿಯಿಂದ ಒಂದು ಆರಾಧಿಸ್ತೇವೆ, ಮನಸ್ಸಲ್ಲಿ ಕಲ್ಪಿಸ್ಕೊಳ್ತೇವೆ, ಮನಸ್ಸಲ್ಲಿ ಇಟ್ಕೊಳ್ತೇವೆ ಅನ್ನೋದ್ರ ಮುಖಾಂತರ ನಾವು ಕೂಡ ಲಿಂಗವೇ ಆಗಿಬಿಡಬಹುದು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯಾರೆ ಇಲ್ಲಿ. ಆದ್ದರಿಂದ ನಾವು ಮುಖ್ಯವಾಗಿ ಏನಪ್ಪ ಮಾಡಬೇಕು ಅಂತ ಕೇಳಿದರೆ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ಸತ್ಯಂ ಶಿವಂ ಸುಂದರಂ, ಎಲ್ಲಿ ಸತ್ಯ ಇರುತ್ತೆ ಎಲ್ಲಿ ನಿಜ ಇರುತ್ತೆ ಅಲ್ಲ ಪರಮಾತ್ಮ ಇರ್ತಾನೆ. ಎಲ್ಲಿ ಕ್ಲೀನ್ಲಿನೆಸ್, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಯಾವುದು ಸ್ವಚ್ಛತೆ ಅಂದರೆ ನಮ್ಮ ಮನಸ್ಸಲ್ಲಿ ಹುಸಿ ಸುಳ್ಳು ಹೇಳೋದಿರಬಾರ್ದು, ನಮ್ಮ ಮನಸ್ಸಲ್ಲಿ ಮೋಸ ಮಾಡೋದಿರಬಾರ್ದು, ನಮ್ಮ ಮನಸ್ಸಲ್ಲಿ ದ್ವೇಷ ಇರಬಾರ್ದು, ನಮ್ಮ ಮನಸ್ಸಲ್ಲಿ ಅಸೂಯೆ ಇರಬಾರ್ದು, ನಮ್ಮ ಮನಸ್ಸಲ್ಲಿ ಕೆಟ್ಟದಿರಬಾರ್ದು, ಇನ್ನೊಬ್ಬರಿಗೆ ಲೇಸನ್ನು ಬಯಸಬೇಕು. ಇದನ್ನು ಯಾವಾಗಲೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಬಿಟ್ರೆ ಅವಾಗ ನಮ್ಮ ಜೀವನ ಏನಾಗುತ್ತೆ, ಮನೆ ಸ್ವಚ್ಛವಾಗಿರುತ್ತೆ. ಯಾಕೆಂತ ಕೇಳಿದರೆ ಮನೆಯಲ್ಲಿ ಕಸ ತುಂಬಿರುತ್ತೆ, ಅದನ್ನು ನಾವೇನು ಮಾಡ್ತೇವೆ, ಕಸವನ್ನು ಒಡೆದು ಸಾರಿಸಿ ಸ್ವಚ್ಛವಾಗಿಟ್ಕೋತೇವೆ. ಹಾಗೆ ದೇಹದಲ್ಲಿ ಕೆಟ್ಟದ್ದು ಬಂದಾಗ ಅದನ್ನು ಹೊರಗಡೆಗೆ ಹಾಕ್ಬಿಡ್ಬೇಕು. ಆ ಮುಖಾಂತರ
ನಾವೇನಪ್ಪಬೋದು ಅಂತ ಕೇಳಿದ್ರೆ ದೇಹವನ್ನು ಸ್ವಚ್ಛವಾಗಿ ಇಟ್ಕೋಬಹುದು ಅದೇ ರೀತಿಯಾಗಿ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋಬಹುದು ಮನುಷ್ಯನ ದೇಹ ಸ್ವಚ್ಛವಾದರೆ ತೊಳ್ಕೋಬಹುದು ಸೋಪುಗಳು ಹಾಕೊಂಡು ಇತ್ಯಾದಿ ಇತ್ಯಾದಿ ಎಲ್ಲ ಆದರೆ ಮನಸ್ಸು ಸ್ವಚ್ಛವಾಗದೇ ಇಲ್ಲ ಗಲೀಜಾಗಿದೆ ಅಂತ ಕೇಳಿದ್ರೆ ಅದನ್ನು ತೊಳ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಮನಸ್ಸನ್ನು ಯಾರು ಸ್ವಚ್ಛವಾಗಿ ಇಟ್ಕೋತಾರೆ ಅವರ ದೇಹ ಕೂಡ ಸ್ವಚ್ಛವಾಗಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಗಮನಿಸಿಕೊಳ್ಳಬೇಕಾಗುತ್ತೆ ಕೊನೆಗೆ ಸರ್ವಜ್ಞ ಹೇಳುವಂತೆ ನಾವು ಕೂಡ ಸಾಕ್ಷಾತ್ ದೇವರಾಗಬಹುದು ನಾವು ಕೂಡ ಸಾಕ್ಷಾತ್ ಸಂಗಮನಾಥನಾಗಬಹುದು ನಾವು ಕೂಡ ಸಾಕ್ಷಾತ್ ಪರಮಾತ್ಮ ಆಗಬಹುದು ಶಿವ ಆಗಬಹುದು ಅನ್ನೋದಕ್ಕೆ ಸರ್ವಜ್ಞನ ವಚನ ಅತ್ಯಂತ ಒಳ್ಳೆಯ ಉದಾಹರಣೆಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಇವತ್ತಿಗೆ ಮುಕ್ತಾಯ ಮಾಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಹಾಜರಾಗ್ತೇನೆ ಎಲ್ಲರಿಗೂ ಶರಣಾರ್ಥಿ ನಮಸ್ಕಾರ